ಅದ್ರ ಬಗ್ಗೆ ತುಂಬಾ ಕೂಲ್ ನಿಮಿಷ ಡಿಸ್ಕಸ್ ಮಾಡಿದ್ವಿ. ಹಂಗ್ ಬರೀ ಹಿಂಸೆ ಅಂತ ನೋಡಕ್ ಆಗಲ್ಲ ಅದು, ಯಾಕಂದ್ರೆ ಒಂದು ಧಾರ್ಮಿಕ ಮತ್ತು ಒಂದು ಭಾವನೆಗಳಿಗೆ ಮತ್ತು ಎಲ್ಲಾ ಧರ್ಮದವರು ಆಡುವಂತ ಆಟ ಅದು. ಖಾರದ ಪುಡಿ ಏರಿಸ್ತಾರೆ ಅಂತ ಹೇಳ್ತಾರೆ, ಅದು ಖಾರದ ಪುಡಿ ಎಲ್ಲ ಕುಂಕುಮ ಅಂತ ಎಷ್ಟು ಜನಕ್ಕೆ ಗೊತ್ತಾಗ್ಬೇಕು ಅದು ಅಲ್ವೇ? ಆ ವ್ಯತ್ಯಾಸಗಳು ನಮ್ಗೆ ಗೊತ್ತಾಗ್ಬೇಕು. ಸೊ ವಿ ಶುಡ್ ಅಂಡರ್ಸ್ಟ್ಯಾಂಡ್ ಆಲ್ ದಟ್ ಇಂಟರ್ಪ್ರಿಟೇಷನ್ಗಳಂದ್ರೆ ನೀವು ನೋಡೋ ಪಾಯಿಂಟ್ ಆಫ್ ವ್ಯೂಗಳು ಬೇರೆ ಥರ ಆಗುತ್ತೆ. ಬಟ್ ಒಂದು ಸಮಾಜದ ಭಾವನೆಗಳ ಜೊತೆಗೆ, ಒಂದು ಸಿದ್ಧಾಂತಗಳ ಜೊತೆಗೆ, ಅವರ ಸಂಸ್ಕೃತಿಯ ಜೊತೆಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ಭಾವನೆಗಳ ಜೊತೆಗೆ ನಾವು ಆಟ ಆಡೋಕೆ ಆಗಲ್ಲ. ಅದು ಯಾರು ಬೇಕಂತ ಮೂಗುದಾರ ಹಾಕ್ತಾರೆ ಅಂತಾರೆ, ಅದು ಮೂಗುದಾರ ಹಾಕೋದು ಹಿಂಸೆ ಕೊಡಕ್ಕ ಅಥವಾ ಅದನ್ನು ಕಂಟ್ರೋಲ್ ಮಾಡೋಕ್ಕ? ನಾನೇ ಅಂಕುಶ ಇಡ್ತೀವಿ ಅದನ್ನು ಹಿಂಸೆ ಮಾಡೋಕ್ಕ ಅಥವಾ ಅದನ್ನು ಪಳಗಿಸೋದಿರೋ ನ್ಯಾಚುರಲ್ ಪ್ರಾಸೆಸ್ ಅಲ್ವಾ? ನಾವು ಬದುಕನ್ನು ಕೂಡ ಆದರೆ ಕ್ರಿಕೆಟ್ ಆಡ್ತೀರಿ, ಅದಕ್ಕೆ ಎಷ್ಟು ವ್ಯಾಯಾಮ ಮಾಡಬೇಕಾಗತ್ತೆ? ಒಂದು ಬಾಕ್ಸಿಂಗ್ ಮಾಡ್ತೀರಿ, ಅದಕ್ಕೆ ಎಷ್ಟು ವ್ಯಾಯಾಮ ಮಾಡಿ ಎಷ್ಟು ಬಿಡುತ್ತೆ? ಹಂಗಲ್ವಲ್ಲ, ನೋವು ಅನ್ನೋದನ್ನು ಕೂಡ ನಾವು ಹೆಂಗೆ ನೋಡ್ಬೇಕು ಅದನ್ನ ಅಂತ ಅಲ್ಲ. ಹೌ ಡು ವಿ ಲುಕ್ ಅಟ್ ಪೇಯ್ನ್ ಆಲ್ಸೋ? ಅದಕ್ಕೆಲ್ಲೂ ಆ ವೀರತನ ಇರುತ್ತೆ, ಆ ಪೇಯ್ನ್ ಇರುತ್ತೆ, ಆ ಪೇಯ್ನ್ ತೊಗೊಳೋದಿರುತ್ತೆ, ಗೆಲ್ಲೋದಿರುತ್ತೆ. ಅದ್ರ ಜೊತೆ ಇನ್ನೊಂದಷ್ಟು ಆ ಗದ್ದೆ ನೀರು ಕೆಸರು ಅಂತ ಅಲ್ಲ, ಚಪ್ಪಲಿ ಹಾಕೊಂಡು ಇಳಿಯಂಗಿಲ್ಲ ಆ ನೀರಲ್ಲಿ. ಅಷ್ಟು ನೋಡ್ಕೊಳ್ತೀವಿ. ಅಂಡ್ ಈವನ್ ವೆನ್ ಯು ಲುಕ್ ಅಟ್ ದ ಹ್ಯೂಮನ್ಸ್ ಆಫ್ ದ ಅರ್ತ್, ಆ ಗದ್ದೆಗಳು, ಕಂಬಳದ ಗದ್ದೆಗಳು ಕೊಡುವಂತಹ ಬೆಳೆಯನ್ನು ಯಾವ ಗದ್ದೆ ಕೊಡೋಕ್ಕಾಗಲ್ಲ. ಅಷ್ಟರ ಅದರ ಆರೋಗ್ಯ ನಡೆಯುತ್ತೆ ಆ ಗದ್ದೆಗಳ ಮೇಲೆ. ಸೊ ಇದು ಗೊತ್ತಿಲ್ಲದಿರೋರು ಮಾತಾಡ್ತಾ ಇರ್ತಾರೆ. ಹಾಗಂದಾಗ ನಾವು ಅದ್ರ ಜಗಳ ಆಡೋದಕ್ಕಿಂತ ಅದರನ್ನು ಕೂಲಂಕುಷವಾಗಿ ವಿವರಿಸಿ ಹೇಳೋದು ಕೂಡ ನಮ್ಮ ಜವಾಬ್ದಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಪ್ರಯತ್ನ ಬಹಳ ದೊಡ್ಡ ಪ್ರಯತ್ನ ಅಂತ ನಾನು ನಂಬುತ್ತೇನೆ.